ಓಕೆ, ಇದೀಗ ಮುಂಬೈನ ರೆನಾಸನ್ಸ್ ಹೋಟೆಲ್ನಲ್ಲಿ ಏನಾಗ್ತಾ ಇದೆ? ಮುಂಬೈನ ರೆನಾಸನ್ಸ್ ಹೋಟೆಲ್ನಲ್ಲಿ ಮಹೇಶ್ ಕುಮಟಳ್ಳಿ ಪ್ರತ್ಯಕ್ಷ ಆಗಿದ್ದಾರೆ. ಮುಂಬೈನ ರೆನಾಸನ್ಸ್ ಹೋಟೆಲ್ನಲ್ಲಿ ಮಹೇಶ್ ಕುಮಟಳ್ಳಿ ಪ್ರತ್ಯಕ್ಷ ಆಗಿದ್ದಾರೆ. ಅತೃಪ್ತರ ಬೆನ್ನಟ್ಟಿ ಮುಂಬೈ ತಲುಪಿತು. ಸುವರ್ಣ ನ್ಯೂಸ್ ತಂಡ ಸುವರ್ಣ ನ್ಯೂಸ್ ಅನಾವರಣ ಮಾಡ್ತಾ ಇದೆ ಆಪರೇಷನ್ ಅತೃಪ್ತರ. ಮತ್ತಷ್ಟು ಡೀಟೇಲ್ಸ್ ಮಹೇಶ್ ಕುಮಟಳ್ಳಿ ಅವರನ್ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ ನಿಮಗೆ. ಇದೇ ರೆನಾಸನ್ಸ್ ಹೋಟೆಲ್ನಲ್ಲಿ ಅವರಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿಗೆ ಇವತ್ತು ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಮುಖ್ಯಮಂತ್ರಿ ಬರ್ತಾರೆ, ಇವರನ್ನ ಭೇಟಿ ಆಗ್ತಾರೆ ಅನ್ನೋಂತ ಮಾಹಿತಿ ಇದೆ. ಜೊತೆಗೆ ಗೋಕಾಕ್ನ ಪ್ರಭಾವಿ ಶಾಸಕರೇನಿದ್ದಾರೆ ಅವರ ಜೊತೆ ತುಂಬಾ ಜನ ಸಂಪರ್ಕದಲ್ಲಿದ್ದಾರೆ. ಮತ್ತೊಮ್ಮೆ ಸ್ಪಷ್ಟವಾಗಿ ನೋಡ್ಕೊಳ್ಳಿ, ಮಹೇಶ್ ಕುಮಟಳ್ಳಿ ಅವರನ್ನ ನೀವು ನೋಡ್ಬೋದು. ಅಥಣಿ ಶಾಸಕರು, ಅಥಣಿ, ಬೆಳಗಾವಿ ಜಿಲ್ಲೆಯ ಅಥಣಿ, ಮೇಲ್ಭಾಗದಿಂದ ನೋಡಿದರೆ ನಂಬರ್ ಒನ್ ಕ್ಷೇತ್ರ ಅಂದರೆ ಬೆಳಗಾವಿಯಲ್ಲಿ, ಬೆಳಗಾವಿಗೆ ಹೋಲಿಸ್ಕೊಂಡ್ರೆ ನೀವು. ಲಕ್ಷ್ಮಣ್ ಸವದಿ ಸತತವಾಗಿ ಗೆದ್ದು ಬರ್ತಾ ಇದ್ರೆ ಅಲ್ಲಿ. ಎಸ್, ಮತ್ತೊಮ್ಮೆ ನರಸಿಂಹಮೂರ್ತಿ ಅವರು ಮುಂಬೈನಲ್ಲಿದ್ದಾರೆ. ಎಸ್ ಎಸ್ ನರಸಿಂಹಮೂರ್ತಿ ಅವರೇ, ಇನ್ನೋರ್ವ ಶಾಸಕರನ್ನು ತೋರಿಸ್ತಾ ಇದ್ರೆ. ಬೆಳಿಗ್ಗೆ ನೀವು ಮೂರು ಶಾಸಕರನ್ನು ಹೇಳಿದ್ರಿ, ಪ್ಲಸ್ ಟೂ ಶಾಸಕರು, ಐದು ಆಯ್ತಾ ಆಗಿದ್ರೆ ಅಥವಾ ಇನ್ನೂ ಹೆಚ್ಚಿದ್ದಾರಾ? ಏನು ಮಾಹಿತಿ ಇದೆ? ಹಾ ಹೌದು ಜಯಪ್ರಕಾಶ್, ಈಗಾಗಲೇ ಹೇಳಿದಂತೆ ಒಬ್ಬೊಬ್ಬರಾಗಿ ಕಾಣಿಸಿಕೊಳ್ಳುವ ಮೂಲಕ ಏನು ಭಿನ್ನಮತೀಯರೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಅನ್ನೋಂಥ ಒಂದು ಸ್ಪಷ್ಟ ಸಂದೇಶವನ್ನು ಕಾಂಗ್ರೆಸ್ಗೆ ರವಾನಿಸುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳಬೇಕಾಗಿದೆ. ಯಾಕಂದರೆ ಆರಂಭದಿಂದಲೂ ಕೂಡ ಕಾಂಗ್ರೆಸ್ ತನ್ನ ಸಂಖ್ಯಾ ಬಲ ಕಡಿಮೆ ಇದೆ ಅಂದರೆ ತಮ್ಮಲ್ಲಿರ್ತಕ್ಕಂಥ ಭಿನ್ನಮತೀಯರು ಯಾರೂ ಇಲ್ಲ, ನಾಲ್ಕಾರು ಜನಗಳು ಇದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಿದ್ರು. ಆದರೆ ಇದು ಬೆಳಗ್ಗಿನಿಂದ ನೋಡ್ತಾ ಹೋದಂತೆ ಎಲ್ಲ ಕೂಡ ಬೆಳಗ್ಗೆ 3 ಆಯಿತು, ನಂತರ 6 ಆಯಿತು, ಈಗ ಅದಕ್ಕಂತೂ ಹೆಚ್ಚಾಗಿ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಮುಂಬೈಯಲ್ಲಿ 10ಕ್ಕೂ ಹೆಚ್ಚು ಭಿನ್ನಮತೀಯ ಶಾಸಕರು ಇರ್ತಾರೆ ಅಥವಾ ಇದಾರೆ ಅನ್ನೋದು ಕೂಡ ಹಂತ ಹಂತವಾಗಿ ಈಗ ಸಾಬೀತಾಗ್ತಾ ಹೋಗ್ತಾ ಇದೆ ಜಯಪ್ರಕಾಶ್. ಈಗಾಗಲೇ ಹೇಳಿದಂತೆ ಈವರೆಗೂ ಕೂಡ ಯೂತ್ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಿದೆ ಅಂತ ಹೇಳಿದ್ರು, ಯಾರು ಕೂಡ ಇವರಿಗೆ ಇಲ್ಲಿ ಬಂದಿಲ್ಲ. ಇದರ ಜೊತೆಗೆ ಅಂತಂದರೆ ದೇವೇಂದ್ರ ಫಡ್ನವೀಸ್ ಅಂದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಭೇಟಿಯಾಗುವಂಥ ಸಾಧ್ಯತೆ ಇತ್ತು, ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಎಲ್ಲ ಶಾಸಕರು ಒಟ್ಟಿಗೆ ಆದಮೇಲೆ ಅವರ ಜೊತೆ ನೇರವಾಗಿ ಅವ್ರನ್ನ ಹೋಗಿ ಭೇಟಿಯಾಗುವಂಥ ಕೆಲಸ ಆಗುತ್ತೆ. ಅವರೇನು ಈ ಹೋಟೆಲ್ ಬಳಿ ಬರೋದಿಲ್ಲ, ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಒಟ್ಟಾಗಿ ಹೋಗಿ ಅವ್ರನ್ನ ಮಧ್ಯಾಹ್ನ 2 ಗಂಟೆ ನಂತರ ಭೇಟಿಯಾಗುವಂಥ ಸಾಧ್ಯತೆ ದಟ್ಟವಾಗಿದ್ದಾವೆ. ಇದೆಲ್ಲದರ ಜೊತೆಗೆ ಬೆಂಗಳೂರಿನಲ್ಲಿ ಮಾತಾಡಿದ ಡಿ ಕೆ ಶಿವಕುಮಾರ್ ಅವರು ಮುಂಬೈಗೆ ಬರೋದು ಡೌಟ್ ಅನ್ನೋಂಥ ಮಾತನ್ನು ಹೇಳಿದರೆ, ಇವೆಲ್ಲ ಬೆಳವಣಿಗೆ ನೋಡಿಕೊಂಡು ಅವ್ರು ಬರ್ತಾ ಇಲ್ಲ ಏನೋ ಅನ್ನೋಂಥ ಅನುಮಾನ ಇದೀಗ ಕಾಡ್ತಾ ಇದೆ. ಯಾಕಂದರೆ ಅವರು ಬಂದರೆ ಸಕ್ಸಸ್, ಅಂದರೆ ಡಿ ಕೆ ಶಿವಕುಮಾರ್ ಬಂದರೆ ಎಲ್ಲ ಕೆಲಸವನ್ನು ಮಾಡ್ತಾರೆ, ಎಲ್ಲ ಕುಮಾರ್ ಕೆಲಸವೂ ಸಕ್ಸಸ್ ಆಗುತ್ತೆ ಅನ್ನೋಂಥ ಮಾತಿತ್ತು. ಆದರೆ ಇಲ್ಲಿ ಬಂದರೆ ಆ ರೀತಿ ಆಗುವಂಥ ಸಾಧ್ಯತೆಗಳು ಕಡಿಮೆ ಇರೋ ಹಿನ್ನೆಲೆಯಲ್ಲಿ ಬಂದು ಯಾಕೆ ತಾವು ಮುಖಭಂಗ ಅನುಭವಿಸಬೇಕು ಅನ್ನೋಂಥ ಒಂದು ನಿಟ್ಟಲ್ಲಿ ಅವರು ಒಂದು ಹೆಜ್ಜೆ ಹಿಂದೆ ಇಟ್ಟಿರಬಹುದು ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತದೆ. ಇದರ ಜೊತೆಗೆ ವೇಣುಗೋಪಾಲ್ ಅವರು ರಾಜ್ಯ ಉಸ್ತುವಾರಿ ಇದ್ದಾರೆ, ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬರ್ತಿರೋ ಹಿನ್ನೆಲೆಯಲ್ಲಿ ಕೂಡ ಬೇರೆ ಬೇರೆ ತಂತ್ರಗಾರಿಕೆ ಮಾಡಬಹುದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಆದರೆ ಈ ಬಾರಿ BJP ಶಸ್ತ್ರಸಜ್ಜಿತವಾಗಿದೆ ಅಂದರೆ ಎಲ್ಲ ರೀತಿಯ ತಂತ್ರಗಳನ್ನು ಕೂಡ ಮಾಡೋ ಮೂಲಕ ಯಾವುದೇ ಕಾರಣಕ್ಕೂ ಒಂದೇ ಹೆಜ್ಜೆ ಹಿಂದೆ ಇಡಬಾರದು ಅನ್ನೋಂಥ ನಿಟ್ಟಿನಲ್ಲಿ ಭಾರಿ ಪ್ಲಾನ್ ಮಾಡ್ಕೊಂಡಿದೆ. ಯಾಕಂದರೆ ಇದು ಕೇವಲ ರಾಜ್ಯ ನಾಯಕರು ಮಾಡಿದಂಥ ಪ್ಲಾನ್ ಅಲ್ಲ, ರಾಷ್ಟ್ರ ನಾಯಕರು ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಆಗೋ ಮೂಲಕ ಅಕ್ಕಪಕ್ಕದ ರಾಜ್ಯದವರು ಕೂಡ ಸೇರಿಸಿಕೊಂಡು ಎಲ್ಲರೂ ಕೂಡ ಒಂದು ಶಕ್ತಿಯುತವಾಗಿ ಒಂದು ಪ್ಲಾನ್ ಮಾಡಿ ಏನು ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಮಲವನ್ನು ಅರಳಿಸಲೇಬೇಕು ಅನ್ನೋ ಒಂದು ನಿಟ್ಟಲ್ಲಿ ಭರ್ಜರಿಯನ್ನು ಪ್ಲಾನ್ ಆಗಿ ಮಾಡ್ಕೊಳ್ಳಲಾಗಿದೆ. ಅದು ಈ ಬಾರಿ ಯಶಸ್ವಿಯಾಗುವಂಥ ಸಾಧ್ಯತೆ ಜಾಸ್ತಿ ಅಂತ ಹೇಳಾಗ್ತಾ ಇದೆ. ಆದರೆ ರಾಜಕೀಯದಲ್ಲಿ ಯಾವುದು ಕೂಡ ಸತ್ಯ ಅಂತ ಹೇಳಿಕ್ಕಾಗಲ್ಲ, ಮತ್ತು ಯಾವುದು ಕೂಡ ನಿರಂತರ ಅಂತೂ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಯಾವ ಸಂದರ್ಭದಲ್ಲಿ ಏನಾದರೂ ಆಗ್ಬೋದು, ಈ ಇವತ್ತಿದ್ದಂಥ ಸ್ಥಿತಿಗತಿಗಳು ನಾಳೆ ಇರದೇ ಇರ್ಬೋದು. ಹೀಗಾಗಿ ಕೊನೆಯವರೆಗೂ ಕೂಡ ಆಟ ಯಾರ ಕಡೆ ಹೋಗುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲ ಮೂಡಿಸಿದೆ ಜಯಪ್ರಕಾಶ್. ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, 2 ವಿಂಡೋಗಳಲ್ಲಿ ನೀವು ನೋಡ್ತಾ ಇದ್ರೆ, ಒಂದರಲ್ಲಿ ಮಹೇಶ್ ಕುಮಟಳ್ಳಿ ಅವರು, ಇವರು ಅಥಣಿ ಶಾಸಕರು, ಬೆಳಗಾವಿ ಜಿಲ್ಲೆಯ ಅಥಣಿ ಶಾಸಕರು. ಮತ್ತೊಂದು ಕಡೆ ಉಮೇಶ್ ಜಾಧವ್, ಇವರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಕ್ಷೇತ್ರದ ಶಾಸಕರು ಉಮೇಶ್ ಜಾಧವ್. ಉಮೇಶ್ ಜಾಧವ್ ಅವರ ಸಹೋದರ ರಾಮಚಂದ್ರ ಜಾಧವ್, ನಿನ್ನೆ ಅವರೊಂದು ವಿಡಿಯೋ ಕ್ಲಿಪ್ ಸಿಕ್ಕಿತ್ತು, ಅವರಿಗೊಂದು ಆಫರ್ BJPಯಿಂದ ಬಂದಿದೆ, ಆ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಸ್ಪರ್ಧೆ ಮಾಡುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರು, ಅವರಿಗೆ ಆ ಸೀಟ್ ಸಿಗತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಹರಿದಾಡ್ತಾ ಇತ್ತು. ಹಾಗಾಗಿ ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್, ಎರಡು ಕಾಂಗ್ರೆಸ್ ಶಾಸಕರು. ಇದರ ಜೊತೆಗೆ ನಿನ್ನೆ ಉಮೇಶ್ ಜಾಧವ್ ಅವರ ಸಹೋದರ ಮೊನ್ನೆ ಪ್ರಕಾಶ್ ಹುಕ್ಕೇರಿ ಅವರ ಪುತ್ರ ಗಣೇಶ್ ಹುಕ್ಕೇರಿ 19ನೇ ತಾರೀಕು ನಾನು BJP ಹೋಗೋದು ಖಚಿತ ಅನ್ನುವಂಥ ಮಾತನ್ನು ಹೇಳಿದರು. ನಂತರ ಅದರ ಬಗ್ಗೆ ಅವರು ಉಲ್ಟಾ ಹೊಡೆದರು, ಅದು ಬೇರೆ ವಿಚಾರ. ಆದರೆ ಈಗ ಅದು ಮತ್ತೆ ಜೀವ ಪಡಿತಾ ಇದೆ ಅವರ ಹೇಳಿಕೆ.